ಇಂಡಿ ಒಕ್ಕೂಟದ ವಿವಿಧ ಪಕ್ಷಗಳ ನಾಯಕರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪತ್ರ ಬರೆದಿದ್ದು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಪ್ರಶ್ನಾರ್ಹ ಎಂದು ಆರೋಪಿಸಿದ್ದಾರೆ ಲೋಕಸಭಾ ಚುನಾವಣೆಯ ಮೊದಲ ಮತ್ತು ಎರಡನೇ ಹಂತದ ಮತದಾನದ ಅಂತಿಮ ಶೇಕಡಾವಾರು ದತ್ತಾಂಶವನ್ನು ಈವರೆಗೆ ಬಿಡುಗಡೆ ಮಾಡಿಲ್ಲ ಇದಲ್ಲದೆ ಮೂರನೇ ಹಂತದ ಚುನಾವಣೆಯ ಮತಪಟ್ಟಿಗೆ ಅಂತಿಮವಾಗಿ ಸೇರ್ಪಡೆಯಾದ ಮತದಾರರ ವಿವರಗಳನ್ನು ಸಹ ನೀಡಿಲ್ಲ ನಮ್ಮ ಚುನಾವಣಾ ಆಯೋಗದ ಸ್ವಾಯತ್ತತೆ ಮತ್ತು ಉತ್ತರ ಖಚಿತಪಡಿಸೋಣ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ